ಹಾಯ್ ಎವ್ರಿಯೋನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಾರ್ಕ್ ಸರ್ಕಲ್ಗೆ ಒಂದು ತುಂಬಾ ಈಸಿ ಮತ್ತು ಎಫೆಕ್ಟಿವ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಆ ರೆಮಿಡಿ ಯಾವುದು ಅಂತ ನೋಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಡಾರ್ಕ್ ಸರ್ಕಲ್ ಆಲ್ಮೋಸ್ಟ್ ಜನರಿಗೆ ಇದ್ದೇ ಇರುತ್ತೆ. ಇದು ನಮಗೆ ಐ ಮೇಕಪ್ ಜಾಸ್ತಿ ಮಾಡೋದ್ರಿಂದ, ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಜಾಸ್ತಿ ಮೊಬೈಲ್ ನೋಡೋದ್ರಿಂದ, ಇನ್ನೂ ಬೇರೆ ಬೇರೆ ಕಾರಣದಿಂದ ನಮಗೆ ಡಾರ್ಕ್ ಸರ್ಕಲ್ ಬರುತ್ತೆ. ಇದಕ್ಕೆ ನಾವು ಮನೆಯಲ್ಲಿ ಈ ಥರ ಕ್ರೀಮ್ ಮಾಡಿ ಅಪ್ಲೈ ಮಾಡಿದರೆ ನಮಗೆ 3 ಅಥವಾ 4 ಡೇಸಲ್ಲಿ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಈ ಕ್ರೀಮ್ ಮಾಡೋಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಅಲೋವೆರಾ ಜೆಲ್. ನಾನು ಇಲ್ಲಿ ಈ ಬ್ರ್ಯಾಂಡಿದ್ದು ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ನೀವು ಯಾವುದು ಬೇಕಾದರೂ ಬ್ರ್ಯಾಂಡಿದ್ದು ತಗೋಬೋದು. ಅಲೋವೆರಾ ಜೆಲ್ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಮ್ಮ ಸ್ಕಿನ್ ಪ್ರಾಬ್ಲಮ್ಸನ್ನು ತೆಗೆದುಹಾಕಲು ಹೆಲ್ಪ್ ಮಾಡುತ್ತೆ. ಸ್ಕಿನ್ಗೆ ಮಾತ್ರ ಅಲ್ಲ, ನಮ್ಮ ಹೇರ್ ಪ್ರಾಬ್ಲಮ್ಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಇಲ್ಲಿ 1 ಸ್ಪೂನ್ ಅಲೋವೆರಾ ಜೆಲ್ ತಗೊಂಡಿದ್ದೀನಿ. ಅದನ್ನು ಈ ರೀತಿ ಒಂದು ಬೌಲ್ಗೆ ಹಾಕಿ, ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಈ ಬೆನಿಫಿಟ್ಸ್ ನಮಗೆ ಸ್ಕಿನ್ ಮತ್ತು ಡಾರ್ಕ್ ಸರ್ಕಲ್ಗೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ಆಮೇಲೆ ನಾನು ಯೂಸ್ ಮಾಡ್ತಾ ಇರೋದು ವಿಟಮಿನ್ ಎ ಕ್ಯಾಪ್ಸೂಲ್ಸ್. ಇದು ಕೂಡ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕ್ರೀಮ್ ನಾವು ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೋಬಹುದು. ಇದು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನನ್ನು ಗ್ಲೋ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು 1 ವಿಟಮಿನ್ ಕ್ಯಾಪ್ಸೂಲ್ಸ್ ತಗೊಂಡಿದ್ದೀನಿ. ಇದನ್ನು ನಾನು ಅಲೋವೆರಾ ಜೆಲ್ನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕ್ರೀಮನ್ನು ನಾವು ಒಂದು ಸ್ಮಾಲ್ ಕಂಟೈನರ್ನಲ್ಲಿ ಹಾಕಿ ಫ್ರೀಜರ್ನಲ್ಲಿ ಸ್ಟೋರ್ ಮಾಡ್ಕೋಬಹುದು. ಇದನ್ನು ನಾವು ಯಾವ ರೀತಿ ಯೂಸ್ ಮಾಡೋದಂದರೆ, ಈಗ ನೋಡಿ ಡಾರ್ಕ್ ಸರ್ಕಲ್ಸ್ ಆಗಿದೆ ಅಲ್ಲಿ, ಈ ಕ್ರೀಮನ್ನು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇದು ಈ ರೀತಿ ಅಪ್ಲೈ ಮಾಡಿದ ಮೇಲೆ 10 ನಿಮಿಷ ನಾವು ಮಸಾಜ್ ಮಾಡ್ಕೋಬೇಕು. ಇದು ಅಪ್ಲೈ ಮಾಡಿದ ಮೇಲೆ ಹೋಲ್ ನೈಟ್ ಹಾಗೆ ಬಿಡಬೇಕು. ಬೆಳಿಗ್ಗೆ ಫೇಸ್ ವಾಶ್ ಮಾಡಿದ್ರಾಯಿತು. ಓವರ್ ನೈಟ್ ಇದನ್ನು ಹೀಗೆ ಬಿಟ್ಟರೆ 3 ದಿನದಿಂದ 4 ದಿನದೊಳಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದು ಈಸಿ ಆ್ಯಂಡ್ ಸಿಂಪಲ್ ಮತ್ತು ತುಂಬಾ ಎಫೆಕ್ಟಿವ್ ರೆಮಿಡಿ. ಈ ರೆಮಿಡಿನ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.